ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಮಾತಾಡೋದು ಗೊತ್ತಾಗ್ತಿಲ್ಲ ನಮಗೆ. ಹೆಂಗ ತುಳು ಅರ್ಪಿಸಿ ಎರಡು ಪ್ರದೇ ಬೇಜಾರ ಮಾಡಿದ್ದಿಲ್ಲ. ಕಾಂತಾರ ನಾನು ಮಾಡಿದ ಸಿನಿಮಾ ಅಲ್ಲ, ಅದಾಗಿ ಆಗಿದ್ದು. ಅದು ಈ ಕತೆ ಹೇಳ್ತೀನಿ ಅಂದಾಗ ಫಸ್ಟು ಒಂದಷ್ಟು ಹಿರಿಯರನ್ನು ನಾನು ಭೇಟಿಯಾಗಿ ಕೇಳಿದೆ, ಕೆಲವೊಂದಷ್ಟು ದೈವ ನರ್ತಕರನ್ನು ಭೇಟಿಯಾಗಿ ಕೇಳಿದೆ. ಆಗ ಎಲ್ಲರೂ ನನಗೆ ಹೇಳಿದಂತೆ ಒಂದು ಸೀತ ಧರ್ಮಸ್ಥಳಕ್ಕೆ ಹೋಗು, ಹೆಗ್ಡೆಯವರು ನೋಡು, ಮಂಜುನಾಥ ಸ್ವಾಮಿ ಆಶೀರ್ವಾದ ತಗೋ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ತಗೋ ಅಂತ. ಅಲ್ಲಿಂದ ತಗೊಂಡು ಸೀತ ಬಂದೆ ನಾನು. ಮಂಗಳೂರಲ್ಲಿ ಒಂದು ಕೋಲ ಆಗ್ತಿತ್ತು, ಪಂಚರಲ್ಲಿ ಕೋಲ ನೋಡಬೇಕಲ್ಲ. ನಾನು ಕುಂದಾಪುರದಲ್ಲಿ ಸ್ವಲ್ಪ ಕೋಲದ ಸಂಸ್ಕೃತಿ ಕಡಿಮೆ, ಮಂಗಳೂರು ಅಷ್ಟು ಜಾಸ್ತಿ ಇರೋದಿಲ್ಲ, ಇರ್ತದೆ ನಮ್ಮಲ್ಲಿ ದರ್ಶನ ಜಾಸ್ತಿ. ನಂಬಿಕೆ ಒಂದೇ, ದೈವಗಳು ಒಂದೇ, ಸ್ವಲ್ಪ ರೀತಿ ರೀತಿಯ ಬದಲಾವಣೆಗಳಿರುತ್ತೆ. ಪಂಚರಲ್ಲಿ ಕೋಲಕ್ಕೆ ಹೋದಾಗ ದೈವ ಆಕರ್ಷಣೆ ಆಗಿದ್ದಾಗ ನನಗೆ ದೈವ ಬಣ್ಣ ತೆಗೆದು ನನ್ನ ಮುಖಕ್ಕೆ ಹಚ್ಚಿದಂಥ ಒಂದು ಅದ್ಭುತ ನಡೆಯಿತು ನನ್ನ ಜೀವನದಲ್ಲಿ. ಮೋಸ್ಟ್ಲಿ ಅದೇ ದೈವದ ಶಕ್ತಿಯಿಂದಲೇ, ಅದೇ ದೈವದ ಒಂದು ಕಾರ್ಮಿಕವನ್ನು ಹೇಳುವಂತಹ ಒಂದು ಕೆಲಸ ಕೈ ಹಾಕ್ತೀವಿ. ಅದೇ ಸಿನಿಮಾ ಇವತ್ತು ದೇವರನ್ನೇ ನಾನು ಹೇಗೆ ಸಿನಿಮಾ ಶೂಟಿಂಗ್ ಮಾಡಿದ್ರು ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಯಾಕಂದರೆ ಅಷ್ಟು ರಾತ್ರಿ ಆ ಕಾಡು ಮತ್ತು ಶೂಟಿಂಗ್ ಮಾಡಿದ್ರು ಕೂಡ ನನ್ನ ಊರಲ್ಲಿ ಕೆರಾಡಿ ಅಂತ ಒಂದು ಜಾಗ ಸುತ್ತ ನಾಲ್ಕು ದಿಕ್ಕಲ್ಲಿ ಬರೀ ದೈವಗಳೇ ಇದ್ದಿದ್ದಲ್ಲಿ ಒಂದು ನಾಗದೇವರದ ಸ್ಥಾನ ಇತ್ತು. ಈ ಕಡೆಗೆ ಬಬ್ಬರಿಯ ದಿನ ಎಲ್ಲ ಪೂಜೆ ಮಾಡಿಕೊಂಡೇ ಶೂಟಿಂಗ್ ಮಾಡ್ತಾ ಇದ್ವಿ. ರಿಯಲ್ ಆಗಿ ನಮಗೆ ಒಂದು ಕೋಲ ನಡಿಬೇಕಾದ್ರೆ ಏನಾಗ್ತಿತ್ತು, ಅದೇ ಅನುಭವದಲ್ಲೇ ಶೂಟ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಒಬ್ಬರು ದೈವ ನರ್ತಕರು ಮುಖೇಶ್ ಅಣ್ಣ ಅಂತ ಮತ್ತು ಪ್ರಕಾಶ್ ಅಣ್ಣ ಅಂತ ನನ್ನನ್ನು ಥ್ರೂ ಔಟ್ ಶೂಟಲ್ಲಿ ನನ್ನನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಸುಮಾರಷ್ಟು ಅನುಭವಗಳು ಆಗಿದ್ದರಿಂದ ಈ ಸಿನಿಮಾ ಮಾಡಿ ಇವತ್ತು ತೆರೆ ಮೇಲೆ ಬರುತ್ತೆ. ಮೋಸ್ಟ್ಲಿ ಆ ಗುಳಿಗನ ಶಕ್ತಿ, ಪಂಜುರ್ಲಿಯ ಶಕ್ತಿ ಹಾಗೆ ಸ್ಕ್ರೀನ್ ಮೇಲೆ ಹೋಯಿತು ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲಾಂದರೆ ನಮ್ಮ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡವನ್ನು ತೊಗೊಂಡ್ರೆ ಚಂದ್ರಗಿರಿಯಿಂದ ಸುಮಾರು ಗುಂದಾಪುರ ದಾಟಿ ಆಚೆವರೆಗೂ ಇಡೀ ದಕ್ಷಿಣ ಕನ್ನಡವನ್ನು ತೊಗೊಂಡ್ರೆ ನಮಗೆ ನಮ್ಮ ಆಚರಣೆ ನಮ್ಮ ನಂಬಿಕೆ ಇದೆ. ಹೊರಗಡೆ ಇರೋದು ಗೊತ್ತಾಗಬೇಕಲ್ಲ ಸಿನಿಮಾದಲ್ಲಿ ಹೇಗೆ ಹೇಳೋದಲ್ಲಿ. ಎಷ್ಟೋ ಜನ ಅಮೆರಿಕದಲ್ಲಿ ಒಂದಷ್ಟು ಜಪಾನ್ ಅವರು ಅಮೆರಿಕನ್ಸ್ ಬೇರೆ ಬೇರೆ ಕಂಟ್ರಿಯವರು ಇವಾಗ ಇದನ್ನ ರೀಮಾಂಡ್ ಹಾಕ್ತಾ ಇದ್ದು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅಂದರೆ ನಮ್ಮ ದೈವದ ಶಕ್ತಿ ಎಷ್ಟಿರ್ಬೋದು ಹಾಗಾದರೆ ಅಂತ. ಯಾವತ್ತೂ ನಾನು ನಂಬಿದ್ದು ಎಷ್ಟು ರೀಜನಲ್ ವಿಷಯವನ್ನು ಎಷ್ಟು ಯೂನಿವರ್ಸಿಗೆ ನಾವು ತಲುಪಿಸ್ಬೋದು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಒಂದು ಈ ದೈವದ ಶಕ್ತಿ ಅಂತಂದರೆ ಇದು ಬರೀ ಕೋಸ್ಟಲ್ ಕರ್ನಾಟಕಕ್ಕೆ ಅಥವಾ ಒಂದು ಪರಶುರಾಮ ಸೃಷ್ಟಿಗೆ ಸೀಮಿತ ಅಲ್ಲ. ಹೇಳೋರು ತಮ್ಮ ಹೇಳಿದ್ರು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಈ ದೈವ ಶಕ್ತಿ ಇದೆ ಅಂತ. ಬೇರೆ ಬೇರೆ ರೂಪದಲ್ಲಿರ್ಬೋದು ಅದಷ್ಟೇ. ನಾನು ಕತೆ ಹೇಳಿಕೊಂಡಿದ್ದು ಪ್ರಕೃತಿ ಮತ್ತು ಮನುಷ್ಯನ ಮಧ್ಯನ ಒಂದು ಸಂಘರ್ಷವನ್ನು ಹೇಳಿಕೊಂಡಿದ್ದು. ನಮ್ಮಲ್ಲಿ ದೈವಗಳು ಪ್ರಕೃತಿ ಮತ್ತು ಮನುಷ್ಯನ ಮಧ್ಯದ ಕೊಂಡಿಯಾಗಿ ಒಂದು ಬ್ರಿಡ್ಜ್ ಆಗಿ ಸಮಾಜದ ಸಮಾನತೆಯನ್ನು ಕಾಪಾಡುವಂಥ ಒಂದು ಪ್ರಕಾರವಾಗಿ ಬರ್ತಾ ಇರೋದ್ರಿಂದ ಅದಕ್ಕೆ ಮೋಸ್ಟ್ಲಿ ಅದು ಪ್ರಪಂಚದ ಪ್ರತಿಯೊಬ್ಬ ಮೂಲೆ ಮೂಲೆಯಲ್ಲೂ ಅದು ತಲುಪ್ತಾ ಇದೆ. ಸೊ ಇನ್ನೂ ವಿಶೇಷ ಏನಂತಂದರೆ ನಾನು ಇದು ಕನ್ನಡ ಸಿನಿಮಾ ಮಾಡಿ ಇದು ಕನ್ನಡದಲ್ಲೇ ಪ್ರಪಂಚದಾದ್ಯಂತ ರಿಲೀಸ್ ಮಾಡಬೇಕಂತ ಅಂದ್ಕೊಂಡು ಹೊರಟ್ವಿ. ಅದೇ ರೀತಿಯಲ್ಲಿ ಆಗಿ ಅದ್ಭುತ ಯಶಸ್ಸನ್ನು ಸಿಗುತ್ತೆ. ಈಗ ಇದು ಮೋಸ್ಟ್ಲಿ ಇನ್ನೊಂದು ಎರಡು ದಿವಸದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಡಬ್ಬಾಗಿ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಇದು ಆ ಸಿನಿಮಾದ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಮಾಡೋಕ್ಕಾಗಿತ್ತು ನಮ್ಮ ಎಲ್ಲ ದೈವದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಇದು ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮಿಥುನ್ ರೈ ಅವರ ಪಿಲಿನಲಿಕೆ ಅದ್ರ ಬಗ್ಗೆ ಹೇಳಲೇಬೇಕು. ಸುಮಾರು 10 ವರ್ಷ ಆಯ್ತಲ್ಲ. ಸೊ ಇಷ್ಟು ವರ್ಷ ನಮ್ಮಲ್ಲಿ ಒಂದು ನಮ್ಮ ಮೂಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಲ್ಚರ್, ಇವು ನಮ್ಮ ಕಲೆ, ಒಂದು ಬಿಲಿನಲಿಕೆ ಆಗ್ಬೋದು, ಯಕ್ಷಗಾನ ಆಗ್ಬೋದು, ಪ್ರತಿಯೊಂದು ಜನಪದ ಇಡೀ ಕಾಂತಾರದಲ್ಲಿ ಹೇಳಿಕೊಟ್ಟಿದ್ದ ರೀತಿನೇ ಅದು. ನಾನು ನಮ್ಮ ಫೋಕ್ ಲೋರ್ ಅಂತ ಹೇಳ್ತೀವಿ ನಾವು, ಜನಪದದ ಮುಖಾಂತರ ದಂತಕಥೆಯನ್ನು ಹೇಳ್ತಾ ಹೋಗಬೇಕು ಅಂತ ಹಿಂದಿನ ಹಿರಿಯರು ಹೇಳಿದ್ದೆ. ನಾವು ಇವತ್ತು ತಿಳ್ಕೊಳ್ತೀವಿ ಮತ್ತು ಮುಂದಿನ ಜನರೇಷನ್ಗೆ ಅದನ್ನು ಉಳಿಸ್ಬೇಕು, ಕಲಿಸ್ಬೇಕು. ಅದೇ ಕೆಲಸ, ಅದ್ಭುತವಾದಂಥ ಕೆಲಸವನ್ನು ಮಿಥುನ್ ರೈಯವರು ಅವರು ಇಡೀ ತಂಡ ಮಾಡ್ತಾ ಇದೆ. ಅವರು ನನಗೆ ಚಪ್ಪಾಳೆ ಹೊಡೆಯ ಕೇಳಿದ್ರು, ಅವ್ರು ಮಾಡ್ತಿರುವಂಥ ಇಂಥ ಅದ್ಭುತ ಕೆಲಸಕ್ಕೆ ನೀವೆಲ್ಲರೂ ಅವ್ರಿಗೆ ಚಪ್ಪಾಳೆ ಸಿಗಬೇಕು. ಇದೆಲ್ಲವೂ ಇಷ್ಟು ಉಳ್ಕೊಂಡು ಬಂದಿದ್ದಕ್ಕೆ ರಕ್ಷಿತ್ ಆಗಲಿ, ರಾಜ್ ಆಗಲಿ, ನಾನಾಗಲಿ, ನಮಗೆ ಪದೇ ಪದೇ ನೀವು ಹಿರಿಯರು ಒಂದಷ್ಟು ಇವ್ರನ್ನ
ತೋರಿಸಿ ತಿಳಿ ಹೇಳಿ ಮಾಡಿದ್ದಕ್ಕೆ ಅದನ್ನು ಸಿನಿಮಾದಲ್ಲಿ ತರುವಂತ ಪ್ರಯತ್ನ ಮಾಡಿದ್ವಿ. ನಮ್ದೇನು ವಿಶೇಷತೆ ಇಲ್ಲ ಅಲ್ಲಿ, ನೀವು ಇದನ್ನು ಉಳಿಸ್ಕೊಂಡು ಬರ್ತಿದ್ದೀರಲ್ಲ ಇದು ತುಂಬಾ ವಿಶೇಷ, ಇದಕ್ಕೆ ತುಂಬಾ ಗೌರವ ಕೊಡ್ಬೇಕು ನಾವು. ಇನ್ನು ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಹೇಳಲ್ಲ ನಾನು ಈಗ ಬರೀ ಒಂದು ಪ್ರಶ್ನೆ ಭಾಷೆ ಭಾಳಷ್ಟು ಜನರು ಕಾಡುವಂತ ಪ್ರಶ್ನೆ. ಈಗ ಶಿವದತ್ತು ಗುಳಿಗೆ ನಾಟಕದಲ್ಲಿ ಸ್ವರಶುದ್ಧರು ಗುಳಿಗೆನ ಪತ್ರ ಮಾಡ್ತಾರೆ, ಭಾಳಷ್ಟು ಜನ ಅಂದ್ಕೊಳ್ತಾರೆ ನಿಜವಾಗಿ ಅವರ ಮೇಲೆ ದೈವ ಅವಶ್ಯ ಆಗಿದೆಯೋ. ಈ ರೀತಿಯ ಪಾತ್ರ ಇದರಲ್ಲಿ ಮಾಡಿದ್ರು ಗುಳಿಗನ ಪಾತ್ರ, ಆ ಅನುಭವ ಹೇಗಿತ್ತು? ಅದು ಮಾತಿಗೆ ನಿಲ್ಲದೆ ಇರುವಂಥದ್ದು, ಪದಗಳಲ್ಲಿ ಅದನ್ನು ಹೇಳಬಾರ್ದು. ಹಾಗಾಗಿ ತುಂಬ ಜನ ಕೇಳಿದ್ರು ನನಗೆ, ಆ ಅನುಭವ ನನಗೆ ಅನುಭವ ಆಗಿ ಇರಲಿ ಅಂತ ನಾನು ಆಸೆ ಪಡ್ತೀನಿ, ಯಾಕಂದರೆ ಅದು ಅಷ್ಟು ಶ್ರೇಷ್ಠ. ಸೊ ಕೊನೆಯ ಪಕ್ಷ ನಾನೊಬ್ಬ ಈ ಭಾಗದಲ್ಲಿ ಹುಟ್ಟಿ ಆ ದೈವ ದೈವರನ್ನು ನಂಬಿದ್ದಕ್ಕೆ ನನಗೆ ಆ ದೈವಕ್ಕೊಂದು ಸೇವೆ ಕೊಡೋಕ್ಕೊಂದು ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ನಾನು ಬ್ಲೆಸ್ಡ್. ಅದಕ್ಕೆ ಪ್ರಸ್ತಾವ ಮಾಡಿದೆ, ತಾವು ಕೆಲವು ದಿನ ಕಾಲಿಗೆ ಚಪ್ಪಲಿ ಕೂಡ ಹಾಕ್ತಾ ಇರಲಿ, ಮೃತಾಚಾರದ ನಂತರ ಅದರ ಬಗ್ಗೆ ಸ್ವಲ್ಪ ಅಂದರೆ ಅದು ನೋಡಿದಾಗ ಒಂದು ನಿಜವಾದ ಸ್ಥಾನ ಥರ, ದೈವದ ಸ್ಥಾನ ಥರ, ಅದು ಅದೇ ಥರದಲ್ಲಿ ಮಾಡಿದ್ವಿ ಅದನ್ನು. ಹಾಗಾಗಿ ಆ ಅಂಗಳದಲ್ಲಿ ಯಾರು ಕೂಡ ಚಪ್ಪಲಿ ಹಾಕಬಾರ್ದಂತ ಮಾಡಿದ್ವಿ. ಅದ್ರ ಜೊತೆಗೆ ಅಲ್ಲಿ ದೈವದೆಲ್ಲ ಇದ್ದಿದ್ದರಿಂದಾಗಿ ನಾವು ಇಡೀ ಸೆಟ್ಟಲ್ಲಿ ಅಲ್ಲಿ ನಾನ್ ವೆಜನ್ನು ಅಲೋ ಮಾಡ್ತಾ ಇರಲಿಲ್ಲ. ರಾತ್ರಿ ಹೋದಾಗ ಬೇರೆದ್ರು ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಕೋಲನ್ ಹಾಕ್ಲಿಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ ಒಂದು 25-30 ದಿವಸದವರೆಗೆ ನಾನ್ ವೆಜನ್ನು ಬಿಟ್ಟು ಬೇರೆ ಏನು ಉದ್ದೇಶ ಇರಲಿಲ್ಲ. ಮಾಡಬೇಕಾದ್ರೆ ಆ ದೈವಕ್ಕೆ ಹತ್ರ ಆಗ್ಬೇಕಂದ್ರೆ ಮೋಸ್ಟ್ಲಿ ನನ್ನೊಳಗಡೆ ನಾನು ಶುದ್ಧವಾಗಿರ್ಬೇಕನ್ನೋ ಒಂದು ಫೀಲ್ ಇತ್ತಷ್ಟೇ, ಅದಕ್ಕೆ ಅದು ಮಾಡಿದೆ ಅಷ್ಟೇ. ಧನ್ಯವಾದಗಳು. ಸಮಸ್ತ ಬಂಧುಗಳ ಪರವಾಗಿ ನಮಗೆ ಅನಂತ ಅನಂತ. ಥ್ಯಾಂಕ್ ಯು.